ಯುವ ರೈತರಿಗೆ ನಮಸ್ಕಾರ. ಏನಪ್ಪಾ ಇವತ್ತು ಅಗ್ರಿಕಲ್ಚರ್ ಫಾರಂ ಅಲ್ಲಿ ಇಲ್ಲ ಒಂದು ಜನರೇಟರ್ ಹತ್ರ ಇದೆ ಅಂತ ಹೇಳ್ತಾರೆ. ತುಂಬಾ ಜನ ನೋಡ್ತಾ ಇರ್ತಾರೆ, ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, ಗ್ಯಾಸ್ ರೇಟ್ ಜಾಸ್ತಿ ಆಯ್ತು ಅಂತ. ಅದೇ ಇದೇ ಒಂದು ಜನರೇಟರ್ ಬಂದು ಒಂದು ನಮ್ಮ ಗೋಮಾತೆಗಳಿಂದ ಸಿಗೋ ಸಗಣಿಯಿಂದ ಒಂದು ಸಿಸ್ಟಮ್ ಆಫ್ ಬಯೋ ಅಂತ ಹೇಳಿ ಒಂದು ಗೋಬರ್ ಗ್ಯಾಸು ಮಾಡಿ ನಿಮಗೆ ಒಂದು ಕರೆಂಟ್ನೂ ಹೋಗಿ ಯೂಸ್ ಮಾಡ್ತಾರೆ. ಒಂದು ಗೋಬರ್ ಗ್ಯಾಸು ಒಂದು ಮನೇಲಿ ಒಂದು ಬಿಸಿನೀರು ಕಾಯಿಸೋಕ್ಕಿರ್ಬೋದು, ಒಂದು ಮನೇಲಿ ಅಡುಗೆ ಮಾಡೋಕ್ಕಿರ್ಬೋದು, ಮತ್ತೆ ಒಂದು ಜನರೇಟರ್ ಒಂದು ಚಾಫ್ ಕಟ್ಟಿರ್ಬೋದು. ಈಗೆಲ್ಲ ನೋಡ್ಬೋದು ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಗ್ಯಾಸ್ ರೇಟ್ ಜಾಸ್ತಿ ಆಯಿತು ಅಂತೀವಿ. ಆದರೆ ನಮ್ಮ ದೇಶಿ ಕವುಗಳಿಂದ ಎಲ್ಲ ಥರನೂ ಒಂದು ಅತ್ಯಮೂಲ್ಯ ವಸ್ತುಗಳಿತ್ತು. ಹಿಂದಿನ ಕಾಲದಿಂದ ಒಂದು ಕೃಷಿಯಲ್ಲಿ ಇತ್ತು ನಮ್ಮ ಇಂಡಿಯಾದಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಬೇರೆ ಕಲ್ಚರ್ಗೆ ಒಟ್ಟೋಗಿರೋದ್ರಿಂದ ನಮ್ಮ ತನ ಮಾಡ್ತಿದ್ದಾರೆ. ಇಲ್ಲೊಂದು ದಿಲೀಪ್ ಸರ್, ಸನ್ ಆಫ್ ಚಿಕ್ಕಣ್ಣಗೌಡ, ಗೋಪಾಲ್ಪುರ ವಿಲೇಜು, ಮೈಸೂರು ತಾಲೂಕು, ಮೈಸೂರು ಡಿಸ್ಟಿಕ್ಕಲ್ಲಿ ಇದೊಂದು ಜನರೇಟರ್ನ ಬಂದು ಇವರೊಂದು ಗೋಬರ್ ಗ್ಯಾಸಲ್ಲಿ ಓಡಿಸ್ತಾರೆ, ಅದ್ರ ಬಗ್ಗೆ ಮಾತಾಡೋಣ. ಒಂದು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳಿರುತ್ತೆ. ಸುಮ್ಮನೆ ನಾವು ಬಂದು ನಾವು ಇಲ್ಲಿ ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಅಲ್ಲ, ಸುಮ್ಮನೆ ಆ ಪಕ್ಷದವ್ರು ಬಂದರೆ ಈ ಪಕ್ಷದವ್ರು ಸೈಕಲ್ ಹೊಡಿತಾರೆ, ಈ ಪಕ್ಷದವ್ರು ಬಂದರೆ ಸೈಕಲ್ ಹೊಡಿತಾರೆ, ಎಲ್ಲ ಅವರೇ. ಆ ಥರ ಈ ಥರ ಒಂದು ಹೊಸ ಹೊಸ ಆವಿಷ್ಕಾರಗಳನ್ನ ಒಂದು ರೈತರಿಗೆ ಒಂದು ಇಂಟ್ರೊಡ್ಯೂಸ್ ಮಾಡಿ ನಾವು ಅವ್ರದ್ದು ಸಬ್ಸಿಡಿ ಕೊಟ್ಟಿದ್ದೀವಿ, ನೀವು ಅಲ್ಲೇ ಉಪಯೋಗಿಸ್ಕೊಳ್ಳಿ ಹೊಸ ಹೊಸ ಕೊಳ್ಳಿ. ಯಾಕಂದರೆ ರೈತ ಅಂತಂದಾಗ ಅವನೊಂದು ಮಾಮೂಲಿ ಒಂದು ಗೋಗಳು ಇರಲೇಬೇಕು ನೋಡೋಣ. ಇದೊಂದು ಜನರೇಟರ್ ಓಡಿಸೋದು, ಈ ಹಸುಗಳಿಂದ ಬರೋ ಒಂದು ಸಗಣಿಲಿ ಒಂದು ಜನರೇಟರ್ ಓಡಿಸ್ತಾರೆ. ಮನೆಗೆ ದೀಪ ಇರ್ಬೋದು, ಪ್ಲಸ್ ಒಂದು ಬಿಸಿನೀರು ಕಾಯಿಸೋದಿರ್ಬೋದು, ಎಲ್ಲದೂ ಒಂದು ಈ ಥರ ಒಂದು ಒಂದು ಹಸುಗಳಿಂದ ಒಂದು ಬರೋ ಸಗಣಿಗಳಿಂದ ಓಡಿಸ್ತಾರೆ. ಪ್ಲಸ್ ಇದರಿಂದ ಬಂದು ಒಂದು ಗೋ ಆಧಾರಿತ ಕೃಷಿ ಮಾಡ್ತಾರೆ. ಟೋಟಲ್ ಇವರೊಂದು 9 ಎಕರೆ ಜಮೀನು ಇರೋದು, 9 ಎಕರೆ ಜಮೀನಲ್ಲಿ 2.75 ಎಕರೆ ಒಂದು ನ್ಯಾಚುರಲ್ ಕೃಷಿ, ಎಲ್ಲ ಥರ ಒಂದು ಹಣ್ಣುಗಳು ಹಾಕಿದ್ದಾರೆ. ಅದನ್ನು ಬೋರ್ಡ್ ತೋರಿಸ್ತೀನಿ. ಪ್ಲಸ್ ಈ ಕಡೆ ನೋಡ್ಬೋದು ಇಲ್ಲೊಂದು ಸೈಲೇಜ್ಗಳು ಮಾಡ್ಕೊಂಡಿದ್ದಾರೆ. ನಿಮಗೆ ಸೈಲೇಜ್ ಯಾವ ಥರ ಫಿಟ್ಟಲ್ಲಿ ಮಾಡಿದ್ದಾರೆ, ಏನು ಒಂದು ವಿಶೇಷತೆ ನೋಡ್ಬೋದು. ನೀವು ಸುಮ್ಮನೆ ಎಲ್ಲದೂ ಬಂದು ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕಿಂತ ನಮಗೇನು ಅತ್ಯಮೂಲ್ಯ ವಸ್ತುಗಳಿರುತ್ತೆ ಅದು ನಾವೇ ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕು, ಎಲ್ಲದೂ ಒಂದು ಸಿಗುತ್ತೆ, ನಾವು ಹುಡುಕ್ತಾ ಹೋಗಬೇಕು. ಅದೇ ರೀತಿ ಇವತ್ತೊಂದು ದಿಲೀಪ್ ಸರ್, ಸನ್ ಆಫ್ ಚಿಕ್ಕಣ್ಣಗೌಡ ಹತ್ರ ಮಾತಾಡೋಣ. ನೀವು ಒಂದು ಯಾವ ಥರ ಒಂದು ಈ ಕಂಪ್ನಿ ಸಿಸ್ಟಮ್ ಆಫ್ ಬಯೋ ಅಂತ ಹೇಳಿ ಒಂದು ಗೋಬರ್ ಗ್ಯಾಸ್ಗಳನ್ನ ಹೊಸ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಮಾಡಿದ್ದಾರೆ. ಆದರೆ ಇವರಿಂದ ಅದಕ್ಕೊಂದು ಅಡಿಷನಲ್ ವ್ಯಾಲ್ಯೂಗಳು ಮಾಡ್ಕೊಂಡಿದ್ದಾರೆ. ಏನೇನು ಕೇಳ್ಬೋದು ಅಂತ ನೋಡ್ಬೋದು. ಇವ್ರ ಹತ್ರ ಒಂದು ಗಿರ್ ಇದೆ, ಒಂದು ಹಳ್ಳಿಕಾರ್ ಇದೆ, HF ಇದೆ, ಜರ್ಸಿ ಇದೆ, ಅದು ಮಲ್ನಾಡ್ ಗಿಡನಾ ಮಲ್ನಾಡ್ ಗಿಡ ಇದೆ, ಎಲ್ಲ ಥರ ದೇಸಿ ಕೋಗಳಿದೆ. ಇವ್ರು ದೇಸಿ ಕೋಗಳನ್ನು ಸಗಣಿನೇ ಬೇರೆ ಮಾಡ್ತಾರೆ, HF ಜರ್ಸಿ ಬರೋದನ್ನ ಸಗಣಿನೇ ಮಾಡ್ತಾರೆ. ಇದು ಸಿಸ್ಟಮ್ ಆಫ್ ಬಯೋಕ್ಕೆ ಯಾವ ಸಗಣಿ ಯೂಸ್ ಮಾಡ್ತಾರೆ, ಏನು ಕೃಷಿ ಮಾಡ್ತಾರೆ, ಪ್ರತಿಯೊಂದು ವಿಸಿಟ್ ಮಾಡೋಣ. ಎಷ್ಟು ನ್ಯಾಚುರಲ್ ಆಗಿ ಇಟ್ಕೊಂಡಿದ್ದಾರೆ, ನೀವು ಏನೇ ಆದರೂ ಒಂದು ಹುಡುಕ್ತಾ ಹೋಗಬೇಕು. ಹಿಂದಿನ ಕಾಲದಲ್ಲೆಲ್ಲ ಒಂದು ಗೋಬರ್ ಗ್ಯಾಸ್ ಯೂಸ್ ಮಾಡ್ತಾರೆ, ಆದರೆ ಓಲ್ಡ್ ಟೆಕ್ನಾಲಜಿ, 60 ಅಡಿ 70 ಅಡಿ ಗುಂಡು ಹೊಡೆದು ಅದಕ್ಕೆ ಕಲ್ಲುಗಳೆಲ್ಲ ಹೊಂದ್ಕೊಂಡು ಮಾಡ್ತಾಯಿದ್ರು, ಮತ್ತೆ ಡ್ರಮ್ ತೂತಾಯ್ತು ಅಂತಿದ್ರೆ. ಇವಾಗ ಒಂದು ಮಾಡರ್ನ್ ಅಗ್ರಿಕಲ್ಚರ್ ಒಂದು ಕಡಿಮೆ ದುಡ್ಡಲ್ಲಿ ಒಂದು ಹೊಸ ಹೊಸ ಆವಿಷ್ಕಾರಗಳು ಮಾಡಿರ್ತಾರೆ. ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ದಿಲೀಪ್ ಸರ್ ಹತ್ರ ಬನ್ನಿ, ಅವ್ರ ಹತ್ರ ಮಾತಾಡೋಣ. ಏನೇನು ಇದ್ರದ್ದು ಬಗ್ಗೆ ಏನು, ಎಷ್ಟು ಲೀಟ್ರ್ ಹಾಲು ಕರೀತಾರೆ, ಇದ್ರ ವಿಶೇಷತೆ ಏನು ಅಂತ. ಈ ಒಂದು ಒಂದು 5 ಆಹಾರ ಬೇಕಾಗುತ್ತೆ ನಮಗೆ. ಸೈಲೇಜ್ ವೆರಿ ಇಂಪಾರ್ಟೆಂಟ್. ಯಾರೇ ಒಂದು ಅಗ್ರಿಕಲ್ಚರ್ ಮಾಡಿ ಈ ಥರ ಒಳಗಡೆ ಒಂದು ಸೈಲೇಜ್ ಗುಂಡಿಗಳು ಮಾಡ್ಕೊಳ್ಳಿ. ಸೈಲೇಜ್ ಮಾಡೋದು ಹೆಂಗೆ ಅಂತ ಪ್ರತಿಯೊಬ್ಬರು ಕಲ್ತ್ಕೊಳ್ಳಿ. ಯಾರೇ ಒಂದು 10 ಸಾ 20 ಸಾ ಸಾಕ್ತಿದ್ರೆ ಸೈಲೇಜ್ ಅಷ್ಟು ಪ್ರಾಮುಖ್ಯತೆ. ಸೈಲೇಜ್ ಇತ್ತು ಅಂದರೆ ಒಂಥರ ಹಿಂದ್ಗಡೆ ಹಿಂದಿನ ಕಾಲದಲ್ಲಿ ಕಣಜ ಯಾವ ಥರ ಇತ್ತು ಮನೇಲಿ, ಆ ಥರ ನೀವು ಒಂದು 23 ಸಾ ಸಾಕ್ತಿದ್ರೆ ಹೊರಗಡೆ ಡಿಪೆಂಡ್ ಆಗೋಕ್ಕಾಗಲ್ಲ. ಈಗ ಮಳೆ ಬಂತು ಅಲ್ಲಿ ನೆನೀತಿಕ್ಕಿಂತ ಸೈಲೇಜ್ ಇತ್ತು ಅಂದರೆ ಇಮಿಡಿಯೇಟ್ ಒಂದು 2-3 ತಿಂಗಳು ಮೇಂಟೈನ್ ಮಾಡೋಕ್ಕಾದ್ರೆ ಒಂದು ಸಪೋರ್ಟಾಗಿ ಒಂದು ಸೈಲೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವ್ರು ಸೈಲೇಜ್ ಯಾವ ಥರ ಮಾಡ್ತಾರೆ ಏನು ಅದ್ರ ಬಗ್ಗೆ ವಿಶೇಷ ಮಾಡೋಣ. ಯಾಕಂದ್ರೆ ತುಂಬ ಜನಕ್ಕೆ ಸೈಲೇಜ್ ಗೊತ್ತಾದರೆ ಕಲ್ಚರ್ ಒಬ್ಬೊಬ್ರು ಹೇಳ್ಕೊಡಲ್ಲ, ಆದರೆ ರೈತರ ಹತ್ರ ಹೋದರೆ ಹೇಳ್ಕೊಡ್ತಾರೆ. ನಮ್ಮ ದಿಲೀಪ್ ಸರ್ ಹತ್ರ ಕೇಳೋಣ ಕಲ್ಚರ್ ಹೆಂಗೆ ಮಾಡ್ತಾರೆ ಏನು ಅದ್ರ ಬಗ್ಗೆ ಬನ್ನಿ.